ಪರಮ ಪೂಜ್ಯ ಶ್ರೀಗಳವರು ಅಲ್ಲಿಂದಲೇ ನಮಗೆಲ್ಲರಿಗೂ ಪ್ರಸಾದ ಯೋಗದ ಸಂದೇಶ ನೀಡಿದ್ದಾರೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು ಇದೀಗ ಶ್ರೀಶೈಲ ಜಗದ್ಗುರುಗಳಿಂದ ಆಶೀರ್ವಚನ ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ ಪಂಡಿತಂ ಪಂಡಿತಾರಾಧ್ಯಂ पिंडादि स्थलबोधकम् अखंडम दंडवद्वंदे सूर्यमंडल मंडितम् सदा स्मरणीयराद श्रीशैल पीठद गुरु परंपरेयन्न भ्रमरांभ मल्लिकार्जुन स्वामीयरन्न मनदल्लि नेनेदु ತುಮಕೂರಿನ ಸುಪ್ರಸಿದ್ಧ ಸಿದ್ಧಗಂಗಾ ಮಠದ ತ್ರಿವಿಧ ದಾಸೋಹ ಮೂರ್ತಿ ಶತಮಾನದ ಆದರ್ಶ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪ್ರಥಮ ಪುಣ್ಯ ಸ್ಮರಣೋತ್ಸವದ ಈ ಪವಿತ್ರ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರುವ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸುತ್ತೂರಿನ ಜಗದ್ಗುರುಗಳವರಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ತರುಳುಬಾಳು ಜಗದ್ಗುರುಗಳವರಲ್ಲಿ ಆದಿಚುಂಚನಗಿರಿಯ ಜಗದ್ಗುರುಗಳವರಲ್ಲಿ ದೇಗುಲ ಮಠದ ಮತ್ತು ಬೇಲಿ ಮಠದ ಶ್ರೀಗಳವರಲ್ಲಿ ಅನಂತ ಗೌರವಗಳನ್ನು ಸಮರ್ಪಿಸಿ ಈ ವೇದಿಕೆಯ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಸಮಾವೇಶಗೊಂಡಿರುವ ಎಲ್ಲ ಮಠಾಧೀಶ್ವರರೇ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿ ಸಮಾರಂಭವನ್ನು ಉದ್ಘಾಟನೆ ಮಾಡಿರುವಂತಹ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿಯವರೇ ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸನ್ಮಾನ್ಯ ವಿ ಎಸ್ ಯಡಿಯೂರಪ್ಪನವರೇ ಎಂ ಬಿ ಪಾಟೀಲ್ರವರೇ ವೀರಪ್ಪ ಮೊಯ್ಲಿ ಅವರನ್ನೇ ಮೊದಲುಗೊಂಡು ಎಲ್ಲ ಗಣ್ಯರೇ ಮಾನ್ಯರೇ ಇದೀಗ ತಾನೇ ಆಗಮಿಸಿರುವಂತಹ ರಾಷ್ಟ್ರಮಟ್ಟದ ಸಂತರಾದ ರವಿಶಂಕರ್ ಗುರುಜಿಯವರೇ ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರೇ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಶತಮಾನದ ಆದರ್ಶ ಅವರು ನಡೆದದ್ದೇ ಹಾದಿ ಅನ್ನೋ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಂಡವರು ಕೆಲವರು ಮಾತಾಡಿದ್ದೆಲ್ಲ ಪುಸ್ತಕ ಆಗುತ್ತೆ ಇನ್ನು ಕೆಲವರು ಬರೆದದ್ದೆಲ್ಲ ಪುಸ್ತಕ ಆಗುತ್ತೆ ಆದರೆ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು ನುಡಿದಿದ್ದು ಬರೆದದ್ದು ಅಲ್ಲ ನಡೆದದ್ದೆಲ್ಲ ಪುಸ್ತಕ ಆಗುತ್ತೆ ಅನ್ನೋ ರೀತಿಯಲ್ಲಿ ಬೆಳೆದವರು
ಅವರ ನಡೆಯೇ ಒಂದು ಪುಸ್ತಕ ಸಾಮಾನ್ಯವಾಗಿ ಸಾಧನೆ ಮಾಡಬೇಕು ಅವರಿಗೆ ಒಂದು ಏಕಾಂತ ಸಾಧನೆ ಆದರೆ ಮತ್ತೊಂದು ಲೋಕಾಂತದ ಸಾಧನೆ ಇರುತ್ತೆ ಏಕಾಂತ ಸಾಧನೆಯನ್ನು ಮಾಡಬೇಕು ಅವರು ಜಗತ್ತಿನಿಂದ ವಿಮುಖರಾಗಿ ಬೆಟ್ಟ ಗುಡ್ಡನ ಅರಸಿ ಹಿಮಾಲಯ ಕಡೆನೋ ಮತ್ತೆಲ್ಲೋ ಹೋಗುವಂತ ವ್ಯವಸ್ಥೆ ಇರುತ್ತದೆ ಲೋಕಾಂತ ಸಾಧನೆ ಮಾಡಬೇಕು ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಶೈಕ್ಷಣಿಕವಾಗಿಯೋ ಸಾಮಾಜಿಕವಾಗಿಯೋ ಹತ್ತು ಹಲವು ಸಾಧನೆಗಳನ್ನು ಮಾಡುತ್ತಾರೆ ಏಕಾಂತ ಸಾಧನೆ ಮಾಡುವವರಿಗೆ ಬಹುತೇಕ ಲೋಕಾಂತ ಸೇರೋದಿಲ್ಲ ಲೋಕಾಂತದ ಕಡೆಗೆ ಪ್ರವೃತ್ತಿ ಹೊಂದಿದವರಿಗೆ ಏಕಾಂತ ಅಂದ್ರೆ ಆಗಿ ಬರಲ್ಲ ಆದರೆ ಏಕಾಂತ ಮತ್ತು ಲೋಕಾಂತ ಎರಡರ ಸಮನ್ವಯವನ್ನು ಸಾಧಿಸಿರುವಂತ ಅಭೂತಪೂರ್ವ ವ್ಯಕ್ತಿತ್ವ ಅಂದ್ರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರದು ನಸುಕಿನ 3 ಗಂಟೆಗೆ ಎದ್ದರು ಅಂದ್ರೆ 6 ಗಂಟೆವರೆಗೆ ಅವರು ಏಕಾಂತ ಸಾಧನೆಯನ್ನು ಮಾಡುತ್ತಾ ಇದ್ದರು 6 ಗಂಟೆ ನಂತರ ರಾತ್ರಿ ಮಲಗುವವರೆಗೆ ಲೋಕಾಂತ ಸಾಧನೆಯನ್ನು ಮಾಡುತ್ತಾ ಇದ್ದರು ಎರಡರಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿರುವಂತ ಸವ್ಯಸಾಚಿ ಅಂದ್ರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಅವರು ಇದ್ದ ಕಾಲಕ್ಕೆ ನಾವೆಲ್ಲ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ 111 ವರ್ಷಗಳ ಕಾಲ ತಮ್ಮ ಬದುಕಿನುದ್ದಕ್ಕೂ ಕೂಡ ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಇಡೀ ಸ್ವಾಮಿ ಕುಲಕ್ಕೆ ಆದರ್ಶವನ್ನು ತಂದುಕೊಟ್ಟವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಇವತ್ತು ದೈಹಿಕವಾಗಿ ನಮ್ಮನ್ನು ಅಗಲಿರಬಹುದು ಆದರೆ ಕೀರ್ತಿ ಕಾಯದಿಂದ ಅವರು ಅಜರಾಮರರು ಚಿರಂಜೀವಿಗಳು ಧರ್ಮ ಅಂದ್ರೆ ಕೇವಲ ನಡೆಯೋದಲ್ಲ ಧರ್ಮ ಅಂದ್ರೆ ಕೇವಲ ನುಡಿಯೋದಲ್ಲ ಒಮ್ಮೆಮ್ಮೆ ನುಡಿಯಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ನಡೆಯೋದ್ರ ಮೂಲಕನೇ ಧರ್ಮವನ್ನು ತೋರಿಸಬಹುದು ಅನ್ನೋದನ್ನು ಸಾಧಿಸಿ ತೋರಿಸಿದವರು ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಇವತ್ತು ಅವರು ಹೋದ್ರಲ್ಲ ಅಂತ ತಿಳ್ಕೊಂಡು ಒಂದು ಕಡೆಗೆ ನೋವು ದುಃಖ ಇಡೀ ಸಮಾಜವನ್ನು ಆವರಿಸಿರಬಹುದು ಆದರೆ ಅವರು ನಿಜವಾದ ಅರ್ಥದಲ್ಲಿ ದೈಹಿಕವಾಗಿ ಹೋಗಿದ್ದಾರೆ ಅವರ ಸತ್ಯ ಸಂಕಲ್ಪದ ಮೂಲಕ ಇನ್ನೂ ಕೂಡ ಅವರು ಈ ಭೂಮಿಯಲ್ಲಿ ಇದ್ದಾರೆ ಮತ್ತೆ ಬರ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮದಾಗಿದೆ ಬಾಳೆ ಗಿಡ ತಾನು ಹಣ್ಣನ್ನು ಕೊಟ್ಟು ಮಾಗಿ ಬಾಗಿ ಹೋಗುವ ಪೂರ್ವದಲ್ಲಿ ನನ್ನ ನಂತರ ನನ್ನನ್ನು ನೆಚ್ಚಿಕೊಂಡಿರುವಂಥ ಜನ ಅನಾಥರಾಗಬಾರ್ದು ಅವರಿಗೆ ಕೊರತೆ ಕಾಡಬಾರ್ದು ಅಂತ ಹೇಳಿ ಒಂದು ಮರಿಯನ್ನು ಬಿಟ್ಟು ಆಮೇಲೆ ತಾನು ಹೋಗುತ್ತೆ ಅದೇ ರೀತಿಯಾಗಿ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು ತಾವು ಈ ಜಗತ್ತಿನಿಂದ ನಿರ್ಗಮಿಸುವ ಪೂರ್ವದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅನ್ನುವಂಥ ಒಂದು ಮರಿಯನ್ನು ಈ ಜಗತ್ತಿಗೆ ಕೊಟ್ಟು ಅವರು ನಿರ್ಗಮಿಸಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಅವರನ್ನು ಅವರ ಸಾಧನೆಯಲ್ಲಿ ಅವರ ಸಮಾಧಿಯಲ್ಲಿ ಕಾಣೋದರ ಜೊತೆಗೆ ಪ್ರಸ್ತುತ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಅವರನ್ನು ಕಾಣುವಂತಹ ಗುಣವನ್ನು ಭಕ್ತಸ್ತೋಮ ರೂಢಿಸಿಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ವಸ್ತುತಃ ಪುಣ್ಯ ಸ್ಮರಣೋತ್ಸವದ ಈ ಸಮಾರಂಭಕ್ಕೆ ಪಂಚಪೀಠದ ಎಲ್ಲ ಜಗದ್ಗುರುಗಳು ಮತ್ತು ನಿರಂಜನ ಪೀಠದ ಅನೇಕ ಜಗದ್ಗುರುಗಳು ಅವರು ಆಗಮಿಸಬೇಕಾಗಿತ್ತು ಕೆಲವರಿಗೆ ಸಾಧ್ಯ ಆಗಿದೆ ಕೆಲವರಿಗೆ ಸಾಧ್ಯ ಆಗಿಲ್ಲ ಸಾಧ್ಯ ಆಗದೇ ಇರುವವರ ಎಲ್ಲರ ಪರವಾಗಿ
ಇವತ್ತು ನಾವು ಉಪಸ್ಥಿತರಿದ್ದು ಅವರೆಲ್ಲರ ಕೊರತೆಯನ್ನು ಪೂರ್ಣಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ದೇವೆ ಅದಕ್ಕಾಗಿ ಎಲ್ಲರೂ ಇಲ್ಲಿದ್ದಾರೆ ಎಲ್ಲರೂ ನಾವೆಲ್ಲ ಒಂದಾಗಿದ್ದೇವೆ ಅನ್ನೋದನ್ನು ನೀವೆಲ್ಲ ಅರ್ಥೈಸಿಕೊಳ್ಳಬೇಕು ಲಿಂಗೈಕ್ಯ ಮಹಾಸ್ವಾಮಿಗಳು ಅವರ ಕನಸಿತ್ತು ಸಮಾಜ ಒಗ್ಗಟ್ಟಾಗಿರಬೇಕು ಸಮಾಜ ಉನ್ನತ ಮಟ್ಟಕ್ಕೆ ಏರಬೇಕು ಅಂತ ಹೇಳಿ ಆ ಕನಸನ್ನ ಇವತ್ತು ಸಮಾಜದ ಎಲ್ಲಾ ಮಠಾಧೀಶರು ಸಮಾಜದ ಎಲ್ಲಾ ಗಣ್ಯರು ಒಗ್ಗಟ್ಟಾಗಿರೋದರ ಮೂಲಕ ಇಡೀ ಸಮಾಜವನ್ನ ಮೇಲೆ ಕೊಂಡೊಯ್ಯುವಂತ ಕೆಲಸಕ್ಕೆ ನಾವೆಲ್ಲ ಸಜ್ಜಾಗಬೇಕು ಅವಾಗ ಮಾತ್ರ ಅವರ ಸಂಕಲ್ಪ ಪೂರ್ಣ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಸ್ತುತಃ ಇವತ್ತು ಬರಲಿಕ್ಕೆ ಆಗದೆ ಇರುವ ಅನಿವಾರ್ಯ ಒತ್ತಡಗಳು ಜಗದ್ಗುರು ಅವರಿಗೆ ಇದ್ರೂ ಕೂಡ ಅವೆಲ್ಲವುಗಳನ್ನು ಬದಿಗೊತ್ತಿ ಆ ಎಲ್ಲ ಕಾರ್ಯಗಳಿಗಿಂತಲೂ ಇದರಲ್ಲಿ ಪಾಲ್ಗೊಳ್ಳೋದು ಅತ್ಯಂತ ಮಹತ್ವಪೂರ್ಣವಾದದ್ದು ಅನ್ನೋ ಭಾವನೆಯನ್ನು ಇರಿಸಿಕೊಂಡು ಇವತ್ತು ನಾವು ಬಂದಿದ್ದೇವೆ ಅನಿವಾರ್ಯ ಕಾರಣದಿಂದ ಮಧ್ಯದಲ್ಲಿಯೇ ಸಭೆಯಿಂದ ನಿರ್ಗಮಿಸ್ತಾ ಇದ್ದೇವೆ ಸೇರಿದವರು ಯಾರೂ ಕೂಡ ಇದನ್ನು ಅನ್ಯಥಾ ಭಾವಿಸಬಾರದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸೇರಿರುವ ಸರ್ವರಿಗೂ ಕೂಡ ಸನ್ಮಂಗಲವನ್ನು ಬಯಸಿ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಸನ್ಮಂಗಲ ಆಶೀರ್ವಾದ ಎಲ್ಲ ಭಕ್ತಸ್ತೋಮದ ಮೇಲೆ ಸದಾವಕಾಲ ಇರಲಿ ಅವರಿಗೆ ಚಿರಶಾಂತಿಯನ್ನು ಕೋರಬೇಕಾದ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಬೇಕಾದ ಅಗತ್ಯ ಇಲ್ಲ ಯಾಕೆ ಅಂದರೆ ಅವರು ಚಿರಕಾಲವೂ ಶಾಂತಿಯನ್ನೇ ಸಮಾಜಕ್ಕೆ ಕೊಟ್ಟಿರುವ ಆತ್ಮ ಆಗಿರೋಣದರಿಂದ ಕೇವಲ ಅವರ ಸನ್ಮಂಗಲ ಆಶೀರ್ವಾದ ಸಮಾಜಕ್ಕೆ ಅವರ ನಿರ್ಗಮನದ ತರುವಾಯವೂ ಕೂಡ ಇರಲಿ ಅನ್ನುವ ಆತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ 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 ಪರಮ ಪೂಜ್ಯರಾದಂತಹ ಶ್ರೀಶೈಲ ಜಗದ್ಗುರುಗಳು ಎತ್ತೆತ್ತ ನೋಡಿದ ರಕ್ತತ್ತ ಸಿದ್ಧಗಂಗಾ ಶ್ರೀಗಳೇ ಇದ್ದಾರೆ ಎನ್ನುವ ಮಾತುಗಳನ್ನು ಆಶೀರ್ವಚನದ ರೂಪದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಅವರಿಗೆ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು ಅಂತಾರಾಷ್ಟ್ರೀಯ ಖ್ಯಾತಿಯ ಆರ್ಟ್ ಆಫ್ ಲಿವಿಂಗಿನ ಮಹಾನ್ ಸಂಸ್ಥಾಪಕರು ಹಿರಿಯ ಯೋಗಿಗಳು ಆದಂತಹ ರವಿಶಂಕರ್ ಗುರುಜಿಯವರು ಬಂದಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ ಒಂದು ದಿವಸ ಬಸವಣ್ಣ ಅವ್ರನ್ನ ಬಸವಾದಿ ಶರಣರನ್ನ ಬೆಳಕಿಗೆ ತಂದಂತವರು ಅವ್ರ ಬಗ್ಗೆ ಅಪಾರವಾದಂತಹ ಒಂದು ಗೌರವವನ್ನ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರು ಹೊಂದಿದ್ರು ಇವತ್ತು ಸಿದ್ಧಗಂಗಾ ಮಹಾಸ್ವಾಮೀಜಿಯವರಲ್ಲಿ ಆ ಇಷ್ಟಲಿಂಗ ಪೂಜೆಯ ಒಂದು ದಿವ್ಯ ಶಕ್ತಿ ಇವತ್ತಿನ ದಿವಸ ಅವರಲ್ಲಿತ್ತು ಆ ಇಷ್ಟಲಿಂಗ ಪೂಜೆಯ ಒಂದು ದಿವ್ಯ ಶಕ್ತಿಯಿಂದ ಬಹುಶಃ ಇವತ್ತು 112 ವರ್ಷ ಇವತ್ತಿನ ದಿವಸ ಅವರು ಬಾಳೆ ಬದುಕಿದಂಥವ್ರು ಅಮರರಾದಂಥವ್ರು ನಾವು ಬಹಳಷ್ಟು ಸೇವೆಯಲ್ಲಿರುವಂತಹ ಅನೇಕ ಮಿಷನರಿ ಕ್ರಿಶ್ಚಿಯನ್ ಮಿಷನರಿಯನ್ನು ಕಂಡಿದ್ದೀವಿ ನೊಬೆಲ್ ಪಾರಿತೋಷಕವನ್ನ ಪಡೆದಂತ ಮದರ್ ತೆರೇಸಾ ಅವ್ರನ್ನ ಇವತ್ತಿನ ದಿವಸ ನಾವು ಎಲ್ಲ ಕಂಡಿದ್ದೀವಿ ಇಡೀ ವಿಶ್ವ ಕಂಡಿದೆ ಇವತ್ತು ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ಸೇವೆಗೆ ಒಂದು ವಿಶೇಷವಾದಂತ ಅರ್ಥವನ್ನು ಕೊಟ್ಟಂತವರು ಇವತ್ತು ಡಿಕ್ಷನರಿಯಲ್ಲಿ ನಾವು ಸೇವೆ ಅಂತ ನೋಡಿದಾಗ ಅದು ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಅಂತ ಹೇಳಿದ ದಿವಸ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇವತ್ತು ದಿವಸ ಮಾತನಾಡ್ತಾ ಇದ್ರು ಇವತ್ತು 74% ಪ್ರಾಥಮಿಕ ಶಿಕ್ಷಣ ಇವತ್ತಿನ ದಿವಸ ನಮ್ಮ ದೇಶದಲ್ಲಿದೆ ಉಳಿದ ದೇಶಗಳನ್ನ ಹೋಲಿಸಿದಾಗ ನಾವು 98-100%ಗಳಿದ್ದಾವೆ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ ಇವತ್ತು ನಾವು ಒಂದು ಆತ್ಮಾಲೋಕನವನ್ನು ಮಾಡಿಕೊಳ್ಳುವಂತ ಒಂದು ಕಾಲ ಇದು ಉನ್ನತ ಶಿಕ್ಷಣ ಅಂತೂ ಕೇವಲ 24% ಇದೆ ಯಾರು ಕೂಡ ತಪ್ಪಾಗಿ ಭಾವಿಸಬಾರದು ಇವತ್ತು ಸುತ್ತೂರು ಶ್ರೀಗಳು ಆದಿಚುಂಚನಗಿರಿ ಮಹಾಸ್ವಾಮೀಜಿಯವರು ಎಲ್ಲರೂ ಕೂಡ ಇವತ್ತು ಸಹ ಶಿಕ್ಷಣದ ದಾಸೋಹವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಎಲ್ಲಾ ಮಠಗಳು ಇವತ್ತಿನ ದಿವಸ ಸಿದ್ಧಗಂಗಾ ಶ್ರೀಗಳ ಆ ಬಡ ಮಕ್ಕಳಿಗೆ ಇವತ್ತೊಂದು ಸಹ ಏನು
ಯಾವುದು ಜಾತಿ ಮತ ಧರ್ಮ ಯಾವುದನ್ನು ಲೆಕ್ಕಿಸದೆ ಕಟ್ಟಕಡಿಯ ಬಡಮಗುವಿಗೆ ಒಂದು ಸೇನು ಪ್ರತಿ ವರ್ಷ ಸುಮಾರು 10,000 ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಸ ಅವರು ಬಾಳಿಗೆ ಬೆಳಕನ್ನು ಕೊಟ್ಟಿದ್ದಾರೆ ನಮ್ಮ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ನಮ್ಮ ಎಲ್ಲಾ ಮಠಮಾನ್ಯಗಳು 1% 10% ಒಂದು ಸ ಮಾಡಿದ್ರೆ 100ಕ್ಕೆ 100 ಅಷ್ಟು ಒಂದು ಸ ನಮ್ಮ ಭಾರತ ದೇಶನು ಕೂಡ ಆ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಾ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತದೆ ಆ ಒಂದು ವಿಚಾರದಲ್ಲಿ ಒಂದು ಸ ನಾನು ಅವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಳಬೇಕು ಅಂತ ನಾನು ಕೂಡ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷನಾಗಿ ಒಂದು ಸ ಈ ಮಾತನ್ನು ಹೇಳ್ತಾ ಇದೆ ನನಗೂ ಕೂಡ ಇದು ಅನ್ವಯಿಸುತ್ತದೆ ಎಲ್ಲರಿಗೂ ಅನ್ವಯಿಸುತ್ತದೆ ಆ ಒಂದು ಕೆಲಸವನ್ನು ಒಂದು ಸ ನಾವು ಎಲ್ಲರೂ ಕೂಡ ಮಾಡಬೇಕು ಅನ್ನುವ ಮಾತನ್ನು ಹೇಳಿ ಇವತ್ತು ಸಿದ್ಧಗಂಗಾ ಕ್ಷೇತ್ರ ನಮ್ಮ ಡಾಕ್ಟರ್ ಶುಕುಮಾರ್ ಮಹಾಸ್ವಾಮೀಜಿ ಅವರು ಇವತ್ತು ಲಿಂಗೈಕ್ಯರಾಗಿದ್ದಾರೆ ಆದರೆ ಅಮರವಾಗಿದ್ದಾರೆ ಸಿದ್ಧಗಂಗಾ ಮಠ ಮತ್ತು ಪರಮ ಪೂಜ್ಯ ಶ್ರೀಗಳು ಮುಂದೆ ಲಕ್ಷಾಂತರ ವರ್ಷ ಕೋಟ್ಯಾಂತರ ವರ್ಷನು ಕೂಡ ಇವತ್ತು ಸಹ ಇದೇ ಒಂದು ಏನು ಬಸವಣ್ಣವರ ಬಸವಾದಿ ಶರಣರ ಬಸವ ತತ್ವ ಇದೆ ಆ ತತ್ವ ಸಿದ್ಧಾಂತ ಮೇಲೆ ನಾನು ಪೂಜ್ಯ ಶ್ರೀಗಳಲ್ಲಿ ಸಿದ್ಧಲಿಂಗ ಮಹಾಸ್ವಾಮೀಜಿಯಲ್ಲಿ ವಿನಂತಿ ಏನು ಮಾಡ್ಕೋತೀನಿ ಆ ಒಂದು ತತ್ವ ಬಸವಣ್ಣವರ ಮೇಲೆ ಬಸವಾದಿ ಶರಣರ ಮೇಲೆ ಇರುವಂತ ಒಂದು ತತ್ವದ ಅಡಿಯಲ್ಲಿ ಇವತ್ತು ಸಹ ಈ ಒಂದು ಮಠ ಇವತ್ತು ಸಹ ಮುಂದುವರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆಗಿದೆ ಅದರ ಜೊತೆಗೆ ಇವತ್ತು ಎಲ್ಲಿವರೆಗೆ ಈ ಬಡ ಮಕ್ಕಳಿಗೆ ನಾವು ಶಿಕ್ಷಣ ಕೊಡುವಂತಹದ್ದು ಶಿಕ್ಷಣವನ್ನು ಬಹಳಷ್ಟು ಜನ ಕೊಡ್ತಾರೆ ಆದರೆ ಆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಇವನು ಮಕ್ಕಳನ್ನ ಇವತ್ತಿನ ದಿವಸ ಸಿದ್ಧಗಂಗಾ ಶ್ರೀಗಳು ನೋಡ್ಕಾತಾ ಇದ್ರು ಬಹುಶಃ ನನ್ನ ಕಟ್ಟಕಡೆಯ ಸಂದರ್ಭದಲ್ಲಿ ನನ್ನ ಭಾಗ್ಯ ನಾನು ಈ ಗೃಹ ಸಚಿವನಾಗಿ ಅವರ ಕೊನೆಯ ಕ್ಷಣದಲ್ಲಿ ಮತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಇವತ್ತಿನ ದಿವಸ ಕಟ್ಟಕಡೆ ಇವತ್ತಿನ ದಿವಸ ಇದ್ಕೊಂಡು ನನ್ನ ಸೇವೆಯನ್ನ ಮಾಡುವಂತ ಒಂದು ಸುದೈವ ಇವತ್ತಿನ ದಿವಸ ನನಗಿತ್ತು ನಮ್ಮ ಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳಾದಂತ ಪರಮೇಶ್ವರ ಅವರ ಒಂದು ಜೊತೆಗೂಡಿ ಆ ಸಂದರ್ಭದಲ್ಲಿ ನಾನು ಕಂಡಿದ್ದು ಆ ಮಕ್ಕಳು ಆ ಬಡ ಮಕ್ಕಳು ಇವತ್ತು ದಿವಸ ಬಂದು ಅಳ್ತಾ ಇದ್ರು ನಮಗೆ ನಮ್ಮ ಸ್ವಾಮೀಜಿಯವರು ವಾಪಸ್ ಬೇಕು ಅಂತ ಹೇಳಿ ಆ ದೃಶ್ಯವನ್ನ ನೋಡಿದ್ರೆ ಬಹುಶಃ ಯಾವಾಗ ನಾವು ನಮ್ಮ ತಾಯಿ ತಂದೆನ ಕಳ್ಕೊತೀವಿ ನಮ್ಮ ತಾಯಿಯನ್ನು ವಾಪಸ್ ಕೊಡಿ ನಮ್ಮ ತಂದೆಯನ್ನು ವಾಪಸ್ ಕೊಡಿ ಅಂತ ಕೇಳ್ತೀವಿ ಆ ರೀತಿ ಇವತ್ತು ಸಹ ಮಕ್ಕಳನ್ನು ಕೇಳ್ತಾ ಇದ್ರು ಅದರ ಅರ್ಥ ಏನು ಅದರ ಅರ್ಥ ಪರಮ ಪೂಜ್ಯ ಶ್ರೀಗಳು ಸಿದ್ಧಗಂಗಾ ಶ್ರೀಗಳು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರು ಆ ಪ್ರತಿಯೊಂದು ಮಗುವಿಗೆ ಪ್ರೀತಿ ಮತ್ತು ವಾತ್ಸಲ್ಯ ಕಂಪ್ಯಾಷನ್ ಅಂತೀವಿ ನಾವು ಅದನ್ನು ಕೊಟ್ಟು ಇವತ್ತಿನ ದಿವಸ ಈ ಕ್ಷೇತ್ರವನ್ನು ಮುನ್ನಡೆಸ್ಕೊಂಡು ಬಂದಿದ್ದು ಅದಕ್ಕೆ ನಾನು ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ಇವತ್ತು ಒಂದು ಬಸವ ತತ್ವ ಬಸವಣ್ಣವರ ಬಸವಾದಿ ಶರಣರ ಒಂದು ಆದರ್ಶಗಳನ್ನ ಅವರ ತತ್ವ ಸಿದ್ಧಾಂತಗಳನ್ನ ಇವತ್ತೊಂದು ದಿವಸ ಈ ಮಠ ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ಈ ಬಡ ಮಕ್ಕಳಿಗೆ ಯಾವ ರೀತಿ ಅವರು ದೊಡ್ಡ ಸ್ವಾಮೀಜಿಯವರ ಶಿವಕುಮಾರ ಮಹಾಸ್ವಾಮೀಜಿಯವ್ರನ್ನ ಪ್ರೀತಿಯಿಂದ ವಾತ್ಸವ್ಯ ಕಂಡು ಅವರಿಗೆ ಪೋಷಣೆಯನ್ನು ಮಾಡ್ತಾ ಇದ್ರು ಯಾಕಂದ್ರೆ ತಾಯಿ ತಂದೆ ನಿನ್ನೆ ಮೊನ್ನೆ ಹೇಳ್ತಾ ಇದ್ರು ನಮ್ಮ ಗುರು ಚನ್ನಬಸಪ್ಪನವರು ಆ ಒಂದು ಕಾರ್ಯಕ್ರಮದಲ್ಲಿ ತಾಯಿ ತಂದೆ ಬಂದು ಶ್ರೀಗಳ ಮಡಿಲಲ್ಲಿ ಹಾಕೊಂಡು ಹೋಗ್ತಾ ಇದ್ರು ಮುಂದೆ ಆ ಮಕ್ಕಳಿಗೆ ತಾಯಿ ತಂದೆ ಶಿವಕುಮಾರ ಮಹಾಸ್ವಾಮಿಗಳೇ ಆಗಿರ್ತಿದ್ರು ಈ ಎರಡು ಇವತ್ತೊಂದು ದಿವಸ ಈ ಒಂದು ಮಠದಲ್ಲಿ ಮುಂದುವರಿಬೇಕಂತೇಳಿ ಇವತ್ತೊಂದು ದಿವಸ ನಮ್ಮೆಲ್ಲರ ಆಶಯ ಆಶಯ ಪ್ರಕಾರ ನಮ್ಮ ಸ್ವಾಮೀಜಿಯವರು ನಮಗೆ ವಿಶ್ವಾಸ ಸಂಪೂರ್ಣವಾಗಿದೆ ನಡೆಸಿಕೊಂಡು ಹೋಗ್ತಾರೆ ಲಕ್ಷಾಂತರ ಕೋಟ್ಯಾಂತರ ವರ್ಷ ಸಿದ್ಧಗಂಗಾ ಕ್ಷೇತ್ರ ಮಠ ಪರಂಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರು ಯಾವಾಗಲೂ ಪ್ರಸ್ತುತರಿರ್ತಾರೆ ಯಾವಾಗಲೂ ಕೂಡ ಅವರು ಅಮರವಾಗಿರ್ತಾರೆ ಯಾವಾಗಲೂ ಕೂಡ ಅವರನ್ನ ನೆನಪನ್ನ ನಾವೆಲ್ಲ ಇಡೀ ವಿಶ್ವ ಅವ್ರನ್ನ ನೆನಪು ಮಾಡ್ಕೋತದೆ ತನ್ನ ಮಾತನ್ನ ಸಂದರ್ಭ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಕಡೆಯ ಒಂದು ವಿನಂತಿಯನ್ನು ಮಾಡ್ಕೋತೇನೆ ನಾನು ಅವರಿಗೆ ಅವ್ರ ಭಾರತ ರತ್ನ ಸಿಗ್ತದೆ ಇಂದಿಲ್ಲ ನಾಳೆ ಅವತ್ತೊಂದು ದಿವಸ ಭಾರತ ರತ್ನ ಕೊಡಲೇಬೇಕಾಗ್ತದೆ ಯಾವುದೇ ಒಂದು ಸರ್ಕಾರ ಅವತ್ತೊಂದು ದಿವಸ ಭಾರತ ರತ್ನ
ಕೊಡೋದ್ರಿಂದ ಆ ಭಾರತ ರತ್ನಕ್ಕೆ ಒಂದು ಸ ಗೌರವ ಬರ್ತದೆ ಒಂದು ಸ ಶ್ರೀಗಳಿಗೆ ಅಂತಾರಲ್ಲ ಆ ಭಾರತ ರತ್ನಕ್ಕೆ ಶ್ರೀಗಳಿಗೆ ಕೊಟ್ರೆ ಆ ಒಂದು ಭಾರತ ರತ್ನಕ್ಕೆ ಒಂದು ಸ ಗೌರವ ಬರ್ತದೆ ಅದರ ಜೊತೆಗೆ ನಾನು ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದೆ ನೊಬೆಲ್ ಪಾರಿತೋಷಕ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ನಾನು ತರಿಸಿಕೊಂಡಿದ್ದೆ ಆದರೆ ಅದು ಮರಣಾಂತರ ಒಂದು ಸ ನೊಬೆಲ್ ಪ್ರೈಸ್ ಅನ್ನು ಒಂದು ಸ ಕೊಡಲಿಕ್ಕೆ ಆಗದಲ್ಲ ಅದಕ್ಕೆ ನಾವು ಈ ಸಂಸ್ಥೆಗೆ ಸಂಸ್ಥೆಗೆ ಒಂದು ಸ ಆ ನೊಬೆಲ್ ಪಾರಿತೋಷಕ ಕೊಡ್ಕೊಳ್ಳಕ್ಕೆ ಒಂದು ಪ್ರೊಸೆಸ್ ಅನ್ನು ಒಂದು ಸ ನಾನು ಕೆಲವೊಂದು ಎಕ್ಸ್ಪರ್ಟ್ಸ್ ಕೆಲವೊಂದು ಇದನ್ನ ಪದ ಕುಡ್ಕೊಂಡು ಒಂದು ಸ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ತಮ್ಮ ಒಂದು ಸಹಕಾರವನ್ನ ಮುಖ್ಯಮಂತ್ರಿಗಳಿಗೆ ತಮಗೆ ಕೂಡಿ ಅಟ್ಲೀಸ್ಟ್ ಸಿದ್ಧಗಂಗಾ ಮಠಕ್ಕೆ ಒಂದು ಸ ಆ ಒಂದು ಸಂಸ್ಥೆ ಕೊಡ್ಲಿಕ್ಕೆ ಒಂದು ಸ ಆಗ್ತದೆ ಯಾಕಂದ್ರೆ ಶ್ರೀಗಳಿಗೆ ಒಂದು ಸ ಮರಣೋತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದಲ್ಲ ಆ ಸಂಸ್ಥೆ ಕೊಟ್ರೆ ಅದು ಶಿವಕುಮಾರ್ ಮಹಾಸ್ವಾಮೀಜಿ ಅವರಿಗೆ ನೊಬೆಲ್ ಪಾರಿತೋಷಕವನ್ನು ಕೊಟ್ಟಂಗೆ ಆಗ್ತದೆ ಆ ದಿಶೆಯಲ್ಲಿ ತಮ್ಮ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನ ಮುಖ್ಯಮಂತ್ರಿಗಳ ಒಂದು ಸಹಕಾರವನ್ನ ಕೋರಿ ಇವತ್ತು ಶಿವಕುಮಾರ್ ಮಹಾಸ್ವಾಮೀಜಿಯವರು ಈ ಸಿದ್ಧಗಂಗಾ ಮಠ ಯಾವಾಗಲೂ ಕೂಡ ಇವತ್ತು ಸಹ ಲಕ್ಷಾಂತರ ಕೋಟ್ಯಾಂತರ ವರ್ಷ ಇವತ್ತು ನಮ್ಮೆಲ್ಲರ ಮನಸ್ಸಿನಲ್ಲಿ ಇವತ್ತು ಸಹ ಮುಂದಿನ ಪೀಳಿಗೆ ಮನಸ್ಸಿನಲ್ಲಿ ಆ ಬಡಮಕ್ಕಳ ಮನಸ್ಸಿನಲ್ಲೂ ಕೂಡ ಯಾವಾಗಲೂ ಕೂಡ ಉಳಿತದೆ ಅವರನ್ನ ನೋಡಿ ನಾವು ಎಲ್ಲ ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಆದರೂ ಸ್ವಲ್ಪ ಇವತ್ತು ಸಹ ಅಳವಡಿಸಿಕೊಂಡು ನಾವು ಮುನ್ನಡೆದ್ರೆ ಬಹುಶಃ ಭಾರತ ದೇಶಕ್ಕೆ ಒಂದು ದೊಡ್ಡ ಭವಿಷ್ಯತ್ತು ಇವತ್ತು ಸಹ ಇರ್ತದೆ ಅನ್ನೋ ಮಾತನ್ನ ಹೇಳಿ ಎಲ್ಲರಿಗೂ ಪೂಜ್ಯ ಶ್ರೀಗಳಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರಗಳು. ಸನ್ಮಾನ್ಯ ಗೃಹ ಸಚಿವರಿಗೆ ಪರಮ ಪೂಜ್ಯ ಶ್ರೀಗಳವರಿಂದ ಆಶೀರ್ವಾದ. ಇದೀಗ ಆದಿಚುಂಚನಗಿರಿಯ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರು ತುರ್ತು ಕಾರ್ಯದ ನಿಮಿತ್ತ ಹೋಗಬೇಕಾಗಿರೋದ್ರಿಂದ ಈಗಾಗಲೇ ರೇವಣ ಸಿದ್ದೇಶ್ವರ ಅವರ ಸೇವೆಯನ್ನು ಸ್ಮರಿಸಿದ್ದಾರೆ. ಇಡೀ BGS ಆಸ್ಪತ್ರೆಯೇ ಒಂದು ಮಿನಿ ಸಿದ್ಧಗಂಗಾ ಮಠವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣಕರ್ತರಾಗಿದ್ದಂಥವರು ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮಿಗಳವರು. ಅವರು ಈಗ ಅವರ ಹಿಂದಿನ ಜಗದ್ಗುರುಗಳಿಂದಲೂ ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ಅಪಾರವಾದಂಥ ನಂಟು ಅದು ಈಗಲೂ ಉಂಟು ಅನ್ನೋ ಮಾತನ್ನು ಹೇಳ್ತಾ ನಿರ್ಮಲಾನಂದ ಮಹಾಸ್ವಾಮಿಗಳು ಜಗದ್ಗುರುಗಳು ಆಶೀರ್ವಚನ ಮಾಡಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ. ಹರಿಹೋಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರೀಂ. ಪೂಜ್ಯ ಮಹಾಸ್ವಾಮೀಜಿಯವರ ದಿವ್ಯ ಸ್ಮರಣೆಯ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ 111 ವರ್ಷಗಳ ಕಾಲ ಚೈತನ್ಯ ಶಕ್ತಿ ಮೂರ್ತ ರೂಪದಲ್ಲಿ ಜಗತ್ತಿಗೆ ಬಂದು ಈ ಇಳಿಯ ಮೇಲೆ ನಡೆದಾಡಿ ಎಲ್ಲರಿಗೂ ಹರಸಿ 21ನೇ ತಾರೀಕಿನಂದು ಪಡೆದ ದೇಹವನ್ನು ಪ್ರಕೃತಿಗೆ ವಾಪಸ್ಸು ಕೊಟ್ಟ ಈ ಸಂದರ್ಭಕ್ಕೆ ಪೂಜ್ಯರ ದಿವ್ಯ ಸ್ಮರಣೆಯ ಕಾರ್ಯಕ್ರಮ ಹಮ್ಮಿಕೊಂಡಂತೆ ಈ ಪವಿತ್ರ ಗಳಿಗೆಯಲ್ಲಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಾದ ಎಲ್ಲ ಯತಿಶ್ರೇಷ್ಠರ ಶ್ರೀ ಸನ್ನಿಧಿಯಲ್ಲಿ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಅಧಿಕಾರಿಗಳೊಂದಿದವರೇ ಶ್ರೀಮಠದ ಸದ್ಭಕ್ತರೇ, ಇದೊಂದು ದಿವ್ಯತೆಯ ಕಾರ್ಯಕ್ರಮ, ಪೂಜ್ಯರನ್ನು ಸ್ಮರಿಸುವ ಕಾರ್ಯಕ್ರಮ, ಭಾಷಣದ ಕಾರ್ಯಕ್ರಮ ಅಲ್ಲ. ಪೂಜ್ಯರ ಜೊತೆ ಒಡನಾಡಿದ, ನಡೆದಾಡಿದ, ಸೇವೆ ಮಾಡಿದ ಎಲ್ಲರೂ ನೆರೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ತಂದೆಯಿಗೂ ಗುರಿಯಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಗುರುವಿನ ಮಹತ್ವ ಇದು. ಕವಿ ಕುವೆಂಪು ಹೇಳ್ತಾರೆ, ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೇ ನೆಚ್ಚಿಗೆ ನಾನು, ನನ್ನೀ ಜೀವನ ಸಮುದ್ರ ಯಾನಕ್ಕೆ ಚಿರ ಧ್ರುವತಾರಿಯು ನೀನು. ಎತ್ತ ಅಪ್ಪ ಅಮ್ಮಂದ್ರೆ ದೂರ ಮಾಡಬಹುದು,
ಆದರೆ ಗುರು ಸದಾ ನಮ್ಮನ್ನ ಕೈ ಹಿಡಿದು ನಡೆಸುವ ದಿವ್ಯ ಜ್ಯೋತಿ ಅಂತ ಮಹಾನ್ ಗುರುಗಳನ್ನು ಸ್ಮರಿಸುವ ಈ ದಿವ್ಯ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಮಹಾಪೂಜ್ಯರು ಅವರು ಮಹಾಪೂಜ್ಯರನ್ನೇ ನಮ್ಮ ಪೂಜ್ಯರಾಗಿರತಕ್ಕಂತ ಬಾಲಗಂಗಾಧರ ಮಹಾಸ್ವಾಮಿಜಿಯವರು ಹಲವಾರು ಬಾರಿ ಹೇಳ್ತಾ ಇದ್ದರು ವೇದಿಕೆಗಳಲ್ಲಿ ಯಾವುದಾದರೂ ಒಂದು ಸಭೆ ಸಮಾರಂಭಕ್ಕೆ ಆಫೀಸ್ಗಳಿಗೆ ಹೋದದ್ದೇ ಆದರೆ ಅಲ್ಲಿರತಕ್ಕಂತ ಯಾವುದೇ ಮಕ್ಕಳನ್ನು ಆಫೀಸರ್ಸ್ನ ಕೇಳಿದರೆ ನಮ್ಮ ಗುರುಗಳ ಮಾತಿದು ಎಲ್ಲಿ ಓದಿತ್ತು ಅಂದರೆ ಅರ್ಧಕ್ಕಿಂತ ಹೆಚ್ಚಿನ ಸಂಖ್ಯೆಯ ಅಧಿಕಾರಿಗಳು ಹೇಳ್ತಿದ್ರು ನಾವೆಲ್ಲ ಸಿದ್ಧಗಂಗೆನಲ್ಲಿ ಓದಿ ಬಂದವರು ಹಾಗೆ ಅಂತ ಪೂಜ್ಯ ಸ್ವಾಮೀಜಿಯವರು ಜನಿಸಿದ್ದು 1908 ಕಡೆಯ ಬಾರಿಗೆ ಬಿಜೆಸಿಗೆ ಸೇರಿದ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕೂಡ ಪಕ್ಕದಲ್ಲಿ ಕೂಡಿಸಿಕೊಂಡು ಈಗಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳನ್ನು ಕೂಡ ಪಕ್ಕದಲ್ಲಿ ಕೂಡಿಸಿ ಹೇಳ್ತಾ ಇದ್ರು ನಾನೆಲ್ಲ ಕರ್ತವ್ಯವನ್ನು ಅವ್ರಿಗೆ ವಹಿಸಿಬಿಟ್ಟಿದ್ದೇನೆ ನನ್ನ ಬರ್ಡೇ ಎಷ್ಟು 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 ಅಂತ ಮತ್ತೆ ಮತ್ತೆ ಅವ್ರಿಗೆ ಕೇಳ್ತಾ ಇದ್ರು ಏಪ್ರಿಲ್ 1, 1908 ಪೂಜ್ಯ ಗುರುಜಿ ಜನಿಸಿದ ಆ ಸಂದರ್ಭದಲ್ಲಿ 1908 ಸುಮಾರಿಗೆ ನಮ್ಮ ದೇಶದ ನಮ್ಮ ಈ ಪ್ರಾಂತ್ಯದ ಸಾಕ್ಷರತೆ ಪ್ರಮಾಣ 5% ಮೈಸೂರಿನ ಮಹಾರಾಜರ ಅವತ್ತಿಗೆ ಅದನ್ನು ಲೆಕ್ಕ ಮಾಡಿಸಿದ್ರು ಜಸ್ಟ್ 5% 1908 ಪೂಜ್ಯ ಗುರುಜಿಯವರು ಪೂಜ್ಯ ಗುರು ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರು ದೇಹ ಬಿಡುವ ಸಮಯಕ್ಕೆ ನಮ್ಮ ದೇಶದ ಲಿಟ್ರೆಸಿ ಸುಮಾರು 76% ಆಗಿತ್ತು ಪೂಜ್ಯ ಸ್ವಾಮೀಜಿಯವರ ಈ ಒಂದು ಕಾಣಿಕೆಯಲ್ಲಿ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಕೇವಲ ಸಿದ್ಧಗಂಗಾ ಮಠವನ್ನು ಕಟ್ಟಿದ ಶ್ರೇಯಸ್ಸು ಅಷ್ಟೇ ಅಲ್ಲ ಆನಂತರದ ವರ್ಷಗಳಲ್ಲಿ ಪೂಜ್ಯ ಸ್ವಾಮೀಜಿಯವರು ಶ್ರೀಮಠಕ್ಕೆ ಬಂದ ನಂತರದಲ್ಲಿ ಇಂದು ಕಾಣುವ ಕರ್ನಾಟಕದ ಹಲವಾರು ಮಠಮಾನ್ಯಗಳಿಗೆ ಸಂತರಿಗೆ ಸ್ಫೂರ್ತಿಯ ಸೆಲೆಯಾದಂತಹವರು ಅವರನ್ನು ಬಳಿಯಲ್ಲಿ ಕೂಡಿಸಿ ಸಾಮಾಜಿಕ ಜವಾಬ್ದಾರಿಯ ಅರಿವನ್ನು ಮೂಡಿಸಿದಂಥ ಮಹಾನ್ ದಿವ್ಯ ಯೋಗಿ ಪೂಜ್ಯ ಸ್ವಾಮೀಜಿಯವರು ಅವರ ಆದರ್ಶ ನಮ್ಮೆಲ್ಲರ ಆದರ್ಶವಾಗಲಿ ಗುಂಡಪ್ಪನವರು ಹೇಳ್ತಾರೆ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯಧ್ಯಾನ ಒಳಗದರ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ ಹೊರಯೋಗ ಸೂತ್ರವಿದು ಮಂಕುತಿಮ್ಮ ಈ ಸೂತ್ರಕ್ಕೆ ತಕ್ಕಂತೆ ಬದುಕಿದಂಥವರು ಮಹಾಪೂಜ್ಯರು ಪೂಜ್ಯರು ಹೋಗಿಲ್ಲ ಎಲ್ಲರ ಅಭಿಮತವೂ ಕೂಡ ಹೌದು ವಿಜ್ಞಾನವು ಹೇಳುತ್ತೆ ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್ ಶಕ್ತಿಯಾಗಿ ಬಂದರು ದೇಹವನ್ನು ಧರಿಸಿದರು ದೇಹ ಪ್ರಕೃತಿ ಅದು ಪ್ರಕೃತಿಯಿಂದ ಪಡೆದಂಥ ದೇಹವನ್ನು ಪ್ರಕೃತಿಗೆ ವಾಪಸ್ಸು ಕೊಟ್ಟಿದ್ದಾರೆ ಆದರೆ ಚೈತನ್ಯ ಶಕ್ತಿಯಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಉಳಿದಿದ್ದಾರೆ ಬುದ್ಧನ ಕೊನೆಯ ಮಾತುಗಳು ಅಪ್ಪ ದೀಪೋ ಭವ ಬಿ ಲೈಟ್ ಅನ್ ಟು ಯುವರ್ ಸೆಲ್ಫ್ ನಿಮಗೆ ನೀವೇ ದಾರಿ ದೀಪವಾಗಿ ನಿಮಗೆ ನೀವೇ ಬೆಳಕಾಗಿ ಅಂತಹ ದಿವ್ಯ ಚೈತನ್ಯ ಶಕ್ತಿ ನಮ್ಮೆಲ್ಲರಲ್ಲಿ ಕೂಡ ಪ್ರತಿಯೊಬ್ಬ ಭಕ್ತನಲ್ಲಿಯೂ ಕೂಡ ಉದ್ದೀಪನಗೊಳಿಸಿ ನಿಮ್ಮ ಬದುಕಿಗೆ ನೀವು ಬೆಳಕಾಗಿ ಅಂತ ಹೇಳಿ ದಿವ್ಯ ಸಂದೇಶವನ್ನು ಕೊಟ್ಟು ಹರಸಿ ಹೋಗಿದ್ದಾರೆ ಅಂತ ಮಹಾ ಮಹಿಮರನ್ನು ನೆನಪು ಮಾಡಿಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜಯ ಶ್ರೀ ಗುರುಗಳು ಪರಮ ಪೂಜ್ಯರಾದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳವರಿಗೆ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕ ಗೌರವ ಸಮರ್ಪಣೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಈ ಸಮಾರಂಭಕ್ಕೆ ಬಂದಿದ್ದಾರೆ ಅವರಿಗೆ ನಾನು ವಿಶೇಷ ಸ್ವಾಗತವನ್ನು ಬಯಸ್ತೇನೆ ಇದೀಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಶ್ರೀಮಠಕ್ಕೆ ವಿಶೇಷವಾದಂತಹ ಭಕ್ತ ಸಂಬಂಧವನ್ನು ಹೊಂದಿರುವಂತಹ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ನುಡಿ ನಮನವನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ ವೇದಿಕೆ ಮೇಲಿರುವಂತ ಎಲ್ಲ ಪೂಜ್ಯರೇ ಈ ಕಾರ್ಯಕ್ರಮದವನ್ನ ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟನೆ ಮಾಡಿದಂತ ಮಾನ್ಯ ಮುಖ್ಯಮಂತ್ರಿಗಳಾದಂಥ
ಎಸ್ ಡಿ ಕುಮಾರಸ್ವಾಮಿ ಅವರೇ ಸೌರದಯ ಉಪಸ್ಥಿತಿಯಲ್ಲ ಗಣ್ಯರೇ ಮಾಧ್ಯಮದ ಬಂಧುಗಳೇ ಸಿದ್ಧಗಂಗೆಯ ಈ ಪವಿತ್ರವಾದ ನೆಲದಲ್ಲಿ ನಾಡನ್ನ ಕಟ್ಟುವ ಕಾಯಕದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅನನ್ಯವಾದದನ್ನ ಸಾಧಿಸಿದಂತ ಕರ್ಮಯೋಗಿ ನಡೆದಾಡುವ ದೇವರು ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮಿಗಳವರ ಪುಣ್ಯ ಸ್ಮರಣೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸಿದ್ದೇವೆ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳು ಈ ಜಗತ್ತಿನ ಅಚ್ಚರಿ ಅಂದ್ರೆ ತಪ್ಪಾಗಲಾರದು ಸ್ವತಃ ಚಿಕಿತ್ಸೆ ನೀಡುವಂತ ವೈದ್ಯರೇ ಅಚ್ಚರಿಗೊಂಡಿದ್ದಾರೆ ಶ್ರೀಗಳವರು ನಾವು ಕಂಡಂತ ದಿವ್ಯ ಚೇತನ ರಾಷ್ಟ್ರೀಯ ಭಾವೈಕ್ಯತೆಯನ್ನ ನಾವೆಲ್ಲ ಹುಡುಕೊಂಡು ಹೋಗುವಂತ ಪ್ರಮೇಯ ಇಲ್ಲ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಕಟ್ಟಿ ಬೆಳೆಸಿದ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟರೆ ಸಾಕು ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಸಮಾಜದ ಎಲ್ಲ ಜಾತಿ ವರ್ಗಗಳ ಸುಮಾರು 10,000 ವಿದ್ಯಾರ್ಥಿಗಳ ಒಟ್ಟಿಗೆ ಸೇರಿ ಓಂಕಾರ ಹಾಗೂ ಪ್ರಾರ್ಥನೆ ಮಾಡುವ ಸನ್ನಿವೇಶ ಪ್ರಪಂಚದ ಇತಿಹಾಸದಲ್ಲಿ ಇದುವರೆಗೆ ಕಂಡಿಲ್ಲ ಕೇಳಿಲ್ಲ ನಿಜಕ್ಕೂ ಇದು ನಭೂತವ ನಭವಿಷ್ಯತಿ ಅಂತ ನಾನು ಭಾವಿಸಿದ್ದೇನೆ ಪೂಜ್ಯರು ವಿದ್ಯಾರ್ಥಿಗಳನ್ನ ಕುಂಡಿಸಿಕೊಂಡು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಈ ವಚನವನ್ನ ಪೂಜ್ಯರು ಯಾವಾಗಲೂ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ಜೊತೆಗೆ ತಾವು ಕೂಡ ಹಾಗೆ ಬಾಳಿ ಬದುಕಿದ್ರು ಜಾತಿ ಮತ ಭೇದ ಇಲ್ಲದೇನೆ ಇವನಾರವ ಇವನಮ್ಮವ ಇವನಾರವೆಂದೆನಿಸದೆಯ ಇವನಮ್ಮವ ಎಂದೆನಿಸಯ್ಯ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಜೀವನ ನಡೆಸಿದ್ರು ಶ್ರೀ ಶಿವಕುಮಾರ ಶ್ರೀಗಳವರು ಬಸವಣ್ಣನವರ ತತ್ವದ ತದ್ರೂಪಿಯಾಗಿದ್ದರು ಬಸವಣ್ಣನವರ ವಚನ ತನುವ ಬೇಡಿದೆಡೆ ಇವೆ ಮನವ ಬೇಡಿದೆಡೆ ಇವೆ ಧನವ ಬೇಡಿದೆಡೆ ಇವೆ ನಿಮ್ಮ ಶರಣರಿಗೆ ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ ಘನಮಹಿಮ ನಿಮ್ಮ ಪಾದದಾನೆ ಮನವಚನ ಕಾಯದಲ್ಲಿ ನೀನಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಎಂಬಂತ ಶ್ರೀಗಳು ಬದುಕಿ ಬಾಳಿ ತೋರಿಸಿದ್ರು ತನ್ನ ಸರ್ವಸ್ವವನ್ನ ಸಮಾಜದ ಏಳಿಗೆಗೆ ದಾರಿ ಎಳೆದರು ಪೂಜ್ಯಪ ತಳ್ಳಬಾಳು ಜಗದ್ಗುರುಗಳವರು ಶಿವಕುಮಾರ ಸ್ವಾಮಿಗಳವರನ್ನ ಭಾರತ ರತ್ನ ಅಲ್ಲ ಅವರು ವಿಶ್ವರತ್ನ ಅನ್ನೋ ಮಾತನ್ನ ಹೇಳಿ ಒಂದು ಕೈಪಿಡಿಯನ್ನು ಸಹ ನಮಗೆಲ್ಲ ಕೊಟ್ಟಿದ್ದಾರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭೌತಿಕವಾಗಿ ನಮ್ಮ ಮಧ್ಯೆ ಇಲ್ಲ ಆದರೆ ಇಲ್ಲಿ ಸೇರಿದ ನಾಡಿನ ಶರಣ ಮತ್ತು ಸಂತರ ಪ್ರತಿಯೊಬ್ಬರ ಆತ್ಮದಲ್ಲಿ ನಡೆಯಲ್ಲಿ ನುಡಿಯಲ್ಲಿ ಶ್ರೀಗಳು ಬದುಕಿದ್ದಾರೆ ಮತ್ತು ಇವರೇ ನಮಗೆ ಮತ್ತು ಮುಂದಿನ ಪೀಳಿಗೆ ಇವರೇ ದಾರಿದೀಪ ಅನ್ನೋದನ್ನು ನಾವೆಲ್ಲ ಅರಿತುಕೊಳ್ಬೇಕಾಗಿದೆ ಕೊನೆಯದಾಗಿ ಹೇಳೋದು ಹೇಳಿದ್ರೆ 12ನೇ ಶತಮಾನದ ಶರಣರು ಮತ್ತು ಬಸವಣ್ಣನವರು ತತ್ವ ಸಿದ್ಧಾಂತದ ಎಷ್ಟು ಗಟ್ಟಿಯಾಗಿದೆ ಹಾಗೂ ಇಂದಿನ ದಿನಗಳಲ್ಲಿಯೂ ಅದರ ಪ್ರಸ್ತುತತೆಯನ್ನು ಎತ್ತಿದವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಮುಂದೆಯೂ ಕೂಡ ಬಸವ ತತ್ವದ ಪ್ರಸ್ತುತತೆಯನ್ನು ಎತ್ತಿಡಿಯುವಲ್ಲಿ ಈ ಶರಣ ಸಮೂಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ ಮತ್ತು ತೊಡಗಿಸಿಕೊಳ್ತಾ ಇದೆ ಎಂಬ ಆಶಾಭಾವನೆ ನನ್ನಲ್ಲಿದೆ ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದದಿಂದ ನಮ್ಮ ಜೀವನವೆಲ್ಲ ಪವನವಾಗಿದೆ
श्री बदक मौल्य नम जीवन अलवड़क समाज अभ्युदय तुगो नावे सलिबद बहुद्ड गौरव मत कृतज्ञते नान भावे पूजर नूरार बारी भेटीम के बंदा कुंत स्थल पकदलैद रूम कुंडसको नूरार बारी नन हितवचन ज्ञापक शक्ति देश आगुहोगल बेहतर कड़कड़ यारे बंद स मदल हेल्ता तो प्रसाद स्वीकार होता रीतिया पूज्यर सिगुंतु विरल इले यार शिक्षण पड़ीता नम व्यार्थी व्यार्थी और निजकू सह पुण्यवंत नान भावे नानू तमल वनतियों पूज्य सिद्धलिंग स्वामी यीति शिवकुमार महास्वामी ना रीतिया सहकार कोज्जेजेट जो अदे रीति इवत स्थान तुम्ता कल अनेक वर्ष जो विचारधारे जीवन अलवड़क नमें मार्गदर्शन माता पूज्य सिद्धलिंग महास्वामी सह अदे रीतिया रीतिया सहकार कई जोड़ी नानु प्रार्थने समय अभाव इत अनेक विषय आशीर्वाद गट्टियागी मतनाड़ताे अति पूज्यर आशीर्वाद नाड़ी उद्दे नम भागदे अनेक शिक्षण संस्थे कटोदे बंद शंकुस्थापने प्रारंभमी आशीर्वादी अनेक संस्थे कटोदे सहकार आशीर्वाद अनेक स्थानमान गेने अगे पूज्यर संपूर्ण आशीर्वाद अंत नान भावे इंत वो सदर्भली हेच्चू मतनाड़े तमेलू वंदने अभिनंदन सलसी नुन मुगस्तने श्रीमठद बग्गे अत्यंत निकट संपर्कवन्न माजी मुख्यमंत्री आदंतह सन्मान्य यडियूरप्पनवरिगे परम पूज्य श्रीगळवरिंद आशीर्वचन आशीर्वाद इदीग श्रीमठदल्लि बहळष्टु भावनात्मकवागि तम्म संबंधवन्न इरिसिकोंडिरुवंत विशेषवागि हिरिय श्रीगळोंदिगे निकट संपर्कवन्न आत्मीयराद माजी सचिवरु शासकरु आदंत सोमण्णनवरिंद नाल्कु मातुगळु ಬಂಧುಗಳೆ ನಮ್ಮೆಲ್ಲರ ಆರಾಧ್ಯ ದೈವ ನಡೆದಾರುವ ದೇವರಾಗಿದ್ದಂತ ಡಾಕ್ಟರ್ ಸಿ ಸಿ ಶಿವಕುಮಾರ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀಮಠದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಪರಮ ಪೂಜ್ಯ ಸುತ್ತೂರು ಶ್ರೀಗಳವರ ಪಾದಗಳಿಗೆ ಪುಡಮಟ್ಟು ಸಿರಿಗೆರೆಯ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ಎಲ್ಲ ಅರಗುರುಚರ ಮೂರ್ತಿಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ಈ ರಾಜ್ಯದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀಮಠದ ವಿಶೇಷ ಭಕ್ತರು ಆಗಿರತಕ್ಕಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಉಪ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ ಅವರೇ ಗೃಹ ಸಚಿವರಾಗಿರತಕ್ಕಂತ ಸನ್ಮಾನ್ಯ ಎಂಬಿ ಪಾಟೀಲ್ ಅವರೇ ರಾಜ್ಯದ ನಾಯಕರು ನಮ್ಮೆಲ್ಲರ ನಾಯಕರಾಗಿರತಕ್ಕಂತ ಸನ್ಮಾನ್ಯ ಯಡಿಯೂರಪ್ಪನವರೇ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಜನಪ್ರತಿನಿಧಿ ಹಿರಿಯರೇ ಬಂದಿರತಕ್ಕಂತ ಭಕ್ತಾದಿ ಹಿರಿಯರೇ ತಾಯಂದಿರೇ ಮಾಧ್ಯಮದ ಸನ್ಮಿತ್ರರೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ನಾಟಕ ಸರ್ಕಾರವನ್ನ ಅಭಿನಂದಿಸುತ್ತೇನೆ ಸುಮಾರು 2 ತಿಂಗಳಿನಿಂದ ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಶ್ರೀಮಠದ ಬಗ್ಗೆ ಶ್ರೀಗಳವರ ಬಗ್ಗೆ ಇದ್ದಂತ ಅವರ ಗೌರವ
ನಂಬಿಕೆ ಅವರ ಪ್ರೀತಿ ಪ್ರಯಾಸ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಇಡೀ ರಾಜ್ಯದ 6 ಕೋಟಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಬಂದು ಅವರು ಉದ್ಘಾಟನೆಯನ್ನ ಮಾಡಿ ಅವರೇ ಮಾತನಾಡಬೇಕಾಗಿತ್ತು ನಾನು ಮಠದ ಬಗ್ಗೆ ಪರಮ ಪೂಜ್ಯ ಶ್ರೀಗಳವರ ಬಗ್ಗೆ ಮಾತನಾಡತಕ್ಕಂತದಕ್ಕೆ ಸಾಕಷ್ಟು ವಿಚಾರಧಾರೆಗಳನ್ನು ಈಗಾಗಲೇ ತಮಗೆ ಉಣಬಡಿಸಿದ್ದಾರೆ ನಾನಾದರೂ ಮಾತನಾಡಕ ಹೋಗೋದಿಲ್ಲ ಆದರೆ ಒಂದೆರಡು ಮಾತುಗಳನ್ನು ಪರಮ ಪೂಜ್ಯ ಶ್ರೀಗಳವರ ಅನುಮತಿಯ ಮೇರೆಗೆ ಪರಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಅನ್ನೋದನ್ನ ಎರಡು ಬಾರಿ ಮುಖ್ಯಮಂತ್ರಿ ಆದರು ಅನ್ನೋದನ್ನ ಸ್ವಾಗತವನ್ನು ಮಾಡಿದಂತ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ರೇವಣ್ಣ ಸಿದ್ದಯ್ಯನವರು ಹೇಳಿದ್ರು ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಯಡಿಯೂರಪ್ಪನವರ ಸಮಕ್ಷಮದಲ್ಲಿ ಪರಮ ಪೂಜ್ಯ ಶ್ರೀಗಳವರಿಗೆ ಕರ್ನಾಟಕ ರತ್ನವನ್ನು ಕೊಟ್ಟಂತ ಹೆಗ್ಗಳಿಕೆ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಸಲ್ಲಬೇಕಾಯ್ತದೆ ಈ ರಾಜ್ಯಕ್ಕೆ ತನ್ನದೇ ಆದಂತಹ ದೃಷ್ಟಿಕೋನವನ್ನು ಕೊಡದ್ರ ಜೊತೆಯಲ್ಲಿ ಬಡವರನ್ನ ಕಡುಬಡವರನ್ನ ಅನ್ನರನ್ನ ಎಲ್ಲಾ ವರ್ಗದ ಎಲ್ಲಾ ಜಾತಿಯ ಬಡ ವಿದ್ಯಾರ್ಥಿಗಳಿಗೆ ಅನ್ನ ದಾಸೋಹನ ವಿದ್ಯಾದಾನವನ್ನು ಮಾಡಿದಂತ ಕೀರ್ತಿ ಶ್ರೀಮಠಕ್ಕೆ ಸಲ್ತದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇವಾಗ ಪಕ್ಕದಲ್ಲಿ ಕುಳಿತಾಗ ನಾನು ಸಿದ್ದರಾಮಯ್ಯ ಸಾಹೇಬರು ಕೇಳಿದೆ ತಮ್ಮ ಕಾಲದಲ್ಲಿ ಬಸವಣ್ಣವರ ಒಂದು ಫೋಟೋನ ಸರ್ಕಾರಿ ಕಚೇರಿಗಳಿಗೆ ಅಳವಡಿಸತಕ್ಕಂಥ ಕಾರ್ಯಕ್ರಮವನ್ನು ತಾವು ಕೊಟ್ಟಿದ್ದೀರಾ ತಮಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ ಅವರಲ್ಲಿ ಮತ್ತೆ ಸರ್ಕಾರದಲ್ಲಿ ವಿಶೇಷವಾಗಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಬಸವಣ್ಣವರ ಫೋಟೋ ಇದೆ ಆದರೆ ಗೃಹ ಇಲಾಖೆಯಲ್ಲಿ ಆ ಫೋಟೋ ಇಲ್ಲ ದಯಮಾಡಿ ಅದನ್ನು ಅಳವಡಿಸೋದಕ್ಕೆ ಗೃಹ ಮಂತ್ರಿಗಳು ತಕ್ಷಣವೇ ಕ್ರಮ ಕಾರ್ಯೋನ್ಮುಖರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಹೋದ ಸಾರಿ ಅವರು ಮುಖ್ಯಮಂತ್ರಿಗಳಾಗಿ ಬಂದಂತಹ ಸಂದರ್ಭದಲ್ಲಿ ಶ್ರೀಮಠಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೀನಿ ನಾನು ತಮ್ಮ ಮೂಲಕ ಭಕ್ತರ 6-7 ಕೋಟಿ ಕನ್ನಡಿಗರ ಶ್ರೀಮಠದ ಭಕ್ತರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಜನ್ಮದಿನ ಏಪ್ರಿಲ್ 1 ಅಂದು ದಯಮಾಡಿ ಈ ದಿನವನ್ನ ಸರ್ಕಾರದ ರಾಜ್ಯ ಸರ್ಕಾರದ ಈ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅದಕ್ಕೆ ತಾವು ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಪರಮ ಪೂಜ್ಯ ಶ್ರೀಗಳವರು ಓದಿದ್ದು ಸೆಂಟ್ರಲ್ ಕಾಲೇಜು ಆ ಸೆಂಟ್ರಲ್ ಕಾಲೇಜಿನ ಪರಮ ಪೂಜ್ಯ ಶ್ರೀಗಳವರ ಒಂದು ಜ್ಞಾನ ಕೇಂದ್ರವಾಗಿತ್ತು ಇವತ್ತು ಆ ಜ್ಞಾನ ಕೇಂದ್ರ ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾನಿಲಯ ಆಗಿದೆ ದಯಮಾಡಿ ತಾವು ತಮ್ಮಲ್ಲಿ ವಿನಂತಿಯನ್ನ ಭಕ್ತರ ಅಭಿಲಾಷೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ತಾವು ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾನಿಲಯದಲ್ಲಿ ಪೂಜ್ಯರ ಒಂದು ಅಧ್ಯಯನ ಪೀಠವನ್ನ ತಾವು ಸ್ಥಾಪನೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಪರಮ ಪೂಜ್ಯ ಶ್ರೀಗಳವರು ಈ ರಾಷ್ಟ್ರದ ಸಂಪತ್ತು ಕೋಟ್ಯಾಂತರ ಬಡ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದಂತ ಪುಣ್ಯ ಪುರುಷರು ಬೆಂಗಳೂರಿನಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಮತ್ತು ತುಮಕೂರಿನಲ್ಲಿ ಪ್ರಾಯಶಃ ತಾವು ಪೂಜ್ಯರ ಸ್ಮಾರಕಗಳನ್ನ ಸ್ಥಾಪನೆ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೀನಿ ಪೂಜ್ಯರಿಗೆ ಶಿಕ್ಷಣವೇ ಒಂದು ದೊಡ್ಡ ಆಧಾರ ಅವರ ಕನಸು ಆ ಕನಸನ್ನ ಈಡೇರಿಸಬೇಕಾದ್ರೆ ಬಡವರ ಮಕ್ಕಳು ತುಳಿತಕ್ಕೆ ಒಳಪಟ್ಟಂತ ಮಕ್ಕಳು ಈ ರಾಜ್ಯದಲ್ಲಿ ಧ್ವನಿ ಇಲ್ಲದ ಆಸರ ಇಲ್ಲದ ಮಕ್ಕಳಿಗೆ ತಾವು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಪೂಜ್ಯರ ಹೆಸರಿನಲ್ಲಿ ಇಡಬೇಕು ಅನ್ನುವ ಪ್ರಾರ್ಥನೆಯನ್ನ ಸರ್ಕಾರಕ್ಕೆ ಮಾಡೋದಕ್ಕೆ ನಾನು ಇಚ್ಛೆಪಡ್ತೀನಿ ಪರಮ ಪೂಜ್ಯ ಶ್ರೀಗಳ ಮತ್ತೊಂದು ಆಶಯ ಗ್ರಾಮೀಣ ಅಭಿವೃದ್ಧಿಯ ಕನಸು ರೈತರ ಬಗ್ಗೆ ರೈತಾಪಿ ವರ್ಗದ ಜನರ ಬಗ್ಗೆ ರೈತರ ದುಡಿಮೆಯ ಬಗ್ಗೆ ಅವ್ರಿಗಿದ್ದಂತಹ ಅಪಾರವಾದ ಒಂದು ಕಾಳಜಿಯನ್ನ ಅರ್ಥ ಮಾಡಿಕೊಂಡು ತಾವು ದಯಮಾಡಿ ಕೃಷಿ ಯೋಜನೆಯಲ್ಲಿ ಪ್ರಾಯಶಃ ಪರಮ ಪೂಜ್ಯ ಶ್ರೀಗಳವರ ಹೆಸರಿನಲ್ಲಿ ಒಂದು ದೊಡ್ಡ ಸಂದೇಶವನ್ನ ಈ ರಾಜ್ಯದ ರೈತರಿಗೆ ತಾವು ನೀಡಬೇಕು ಅನ್ನುವ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ ಇದಲ್ಲದೆ ಲಿಂಗೈಕ್ಯ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿರವರು ರಾಜ್ಯದ ರಾಜಧಾನಿಯ ಲಿಂಗೈಕ್ಯರಾದ ಮುಂಚಿತವಾಗಿ ನಾನೇ ಬೆಂಗಳೂರು ನಗರದ ಮಂತ್ರಿಯಾಗಿ ಅಂದಿನ ಮುಖ್ಯಮಂತ್ರಿಗಳಾದ ಜೆ ಎಚ್ ಪಟೇಲ್ ಅವರ ಅನುಮತಿಯನ್ನು ಪಡೆದು ಇವತ್ತು ಏನು ಮೈಸೂರು ರಸ್ತೆಯ ಒಂದು ಮೇಲು ಸೇತುವೆಗೆ ಅವರ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿರವರ ಹೆಸರನ್ನ ಈಗಾಗಲೇ ಮಾಡಿದ್ದೇವೆ ಅದೇ ರೀತಿ ಬೆಂಗಳೂರಿನಿಂದ ತುಮಕೂರಿಗೆ ಬರ್ತಕ್ಕಂಥ 8ನೇ ಮೈಲಿ ಕಲ್ಲಿನಿಂದ
ಏನು ನಾವು ತುಮಕೂರು ಕಡೆ ಬರ್ತಾ ಇರತಕ್ಕಂತ ಆ ಮೇಲು ಸೇತುವೆಗೆ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರನ್ನು ಇಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ದಾರೆ. ತಾವು ತಕ್ಷಣವೇ ತಾವು ಮತ್ತು ಉಪಮುಖ್ಯಮಂತ್ರಿಗಳು ಕುಳಿತು ಚರ್ಚೆಯನ್ನು ಮಾಡಿ ಅದಕ್ಕೆ ತಾವು ಆ ಹೆಸರನ್ನು ಇಡಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಶ್ರೀಮಠಕ್ಕೆ ಮೈಸೂರು ಸಂಸ್ಥಾನದಿಂದ ಹಿಡಿದು ಸ್ವತಂತ್ರ ಪೂರ್ವದಿಂದ ಇಲ್ಲಿಯವರೆಗೂ ರಾಜ ಮಹಾರಾಜರಿಂದ ಹಿಡಿದು ರಾಷ್ಟ್ರದ ಪ್ರಧಾನಿಗಳಿಂದ ಹಿಡಿದು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಿಂದ ಹಿಡಿದು ಈ ರಾಜ್ಯದ ಎಲ್ಲರೂ ಕೂಡ ಬಂದಿರತಕ್ಕಂಥ ಉದಾಹರಣೆಗಳಿವೆ. ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಂತ ಹಿಡಿದು ಅನೇಕ ವಿಚಾರಗಳನ್ನು ತಾವೆಲ್ಲರೂ ಕೂಡ ಬಲ್ಲವರಾಗಿದ್ದೇವೆ. ಶ್ರೀಮಠಕ್ಕೆ ಏನು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು 24ನೇ ತಾರೀಕು ಶ್ರೀಮಠಕ್ಕೆ ಬಂದು ಪರಮ ಪೂಜ್ಯ ಶ್ರೀಗಳವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ಉದಾಹರಣೆಗಳಿವೆ. ಅದೇ ರೀತಿ 28/4/2017 UPA ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ, ಸಹಸ್ರಾರು ಜನ ಬಂದಿದ್ದಾರೆ. ಶ್ರೀಮಠ ಎಂದೂ ಕೂಡ ಯಾರ ಬಗ್ಗೆಯೂ ಆಗಲಿ ಯಾವುದೇ ಒಂದು ಕೆಲಸಕ್ಕಾಗಲಿ ಒಂದು ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಶ್ರೀಮಠದಲ್ಲಿ ಓದ್ತಕ್ಕಂಥ ಎಲ್ಲಾ ಜಾತಿ ಎಲ್ಲಾ ವರ್ಗದ ಮಕ್ಕಳಿಗೆ ಅನ್ನದಾನವನ್ನ ವಿದ್ಯಾದಾನವನ್ನ ಮಾಡಿರ್ತಕ್ಕಂಥ ಅಪಾರವಾದ ಒಂದು ದೊಡ್ಡ ಸಂದೇಶವನ್ನು ಭಾರತ ದೇಶಕ್ಕೆ ವಿಶೇಷವಾಗಿ ಕರ್ನಾಟಕದ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥ ಈ ಪುಣ್ಯ ಪುರುಷನ ಸ್ಮರಣೆ ಅವಿಸ್ಮರಣೀಯವಾಗಿ ಮುಂದಿನ ಪೀಳಿಗೆಗೂ ಕೂಡ ಇರ್ತಕ್ಕಂಥದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಆದಂತಹ ದೃಷ್ಟಿಕೋನವನ್ನು ಆಯಿಸೋದ್ರ ಮುಖೇನ ತಾವು ಮಾಡಿರ್ತಕ್ಕಂಥ ಕೆಲಸ ಶಾಶ್ವತವಾಗಿ ಮುಂದಿನ ಪೀಳಿಗೆಗೂ ಕೂಡ ಪರಿಚಯ ಆಗ್ತಕ್ಕಂಥದಕ್ಕೆ ತಮ್ಮ ಅವಧಿಯಲ್ಲಿ ಎಷ್ಟನ್ನು ಮಾಡೋದಕ್ಕೆ ಸಾಧ್ಯತೆ ಇದೆಯೋ ಆ ಪರಮಾತ್ಮನ ಆ ನಡೆದಾಡುವ ದೇವರನ್ನ ಮುಂದಿನ ಪೀಳಿಗೆ ಕೂಡ ಪರಿಚಯ ಮಾಡಿಸಬೇಕು ಅನ್ನುವ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿ ಪೂಜ್ಯ ಶ್ರೀಗಳವರಿಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೆ ಮುಖ್ಯಮಂತ್ರಿಗಳಿಗೆ ಬಂದಿರತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳಿಗೆ ಭಕ್ತಾದಿ ಹಿರಿಯರಿಗೆ ತಾಯಂದಿರಿಗೆ ಮಾಧ್ಯಮದ ಸನ್ಮಿತ್ರರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ವಿ ಸೋಮಣ್ಣನವರಿಗೆ ಈಗ ಆಶೀರ್ವಾದ. ಇದೀಗ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು ಶ್ರೀಮಠದ ಬಗ್ಗೆ ಅಪಾರವಾದಂತಹ ಭಕ್ತಿಯನ್ನ ತಮ್ಮ ತಂದೆಯವರ ಕಾಲದಲ್ಲಿ ಈಗ ಮತ್ತೆ ಮುಂದೆಯೂ ಇಟ್ಟುಕೊಂಡಿರತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಗ ದಯವಿಟ್ಟು ಬಂದು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಿದ್ಧಗಂಗಾ ಮಠಾಧ್ಯಕ್ಷರಾದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಈಗ ಗೌರವ ಸಲ್ಲಿಸ್ತಾ ಇದ್ದಾರೆ. ವೈಯಕ್ತಿಕ ನೆಲೆಯಲ್ಲಿಯೂ ಸರ್ಕಾರದ ನೆಲೆಯಲ್ಲಿಯೂ ಸಹ ಈ ಭಕ್ತಿ ಗೌರವವನ್ನು ಸಲ್ಲಿಸ್ತಾ ಇರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು.